ಆತ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ವಿಜ್ಞಾನ ಇವತ್ತು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2024 ಭಾಗ 1. ಸೊ ಮಿನಿಮಮ್ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾವೆ ಅನ್ನೋದನ್ನು ನೀವೇ ಅದನ್ನು ಲೆಕ್ಕ ಮಾಡ್ತಾ ಹೋಗಿ. ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ನೀವು ಖಂಡಿತವಾಗಿ ಪಾಸು ಆಗ್ತೀರಿ ಮತ್ತು ಸ್ಕೋರು ಆಗ್ತೀರಿ ಈ ಒಂದು ಪಾರ್ಟಲ್ಲಿ. ಸೊ ಮುಂದಿನ ಪಾರ್ಟ್ಗಳನ್ನು ತಯ ನಿರೀಕ್ಷೆಯನ್ನು ಮಾಡಬೇಕು. ಆಲ್ರೆಡಿ ಕನ್ನಡದಲ್ಲಿ ಇದೇ ಥರದ್ದು ಹಾಕಿದ್ದೀವಿ, ಅದನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಎಸ್ ಟಾರ್ಗೆಟ್ 85% ಆಲ್ ಸಬ್ಜೆಕ್ಟ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ವಿಜ್ಞಾನ ವಿಷಯದ ಶುರು ಮಾಡೋಣ. ದಯಮಾಡಿ ಎಲ್ಲರೂ ಕೂಡ ಇವಡೇನ ಲೈಕ್, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಸೇರ್, ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ. ಸೊ ಮೊದಲಿಗೆ ತಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಸಂಭವನೀಯ ಚಿತ್ರಗಳು, ಯಾಕಂದ್ರೆ ಡಯಾಗ್ರಾಮ್ ಅಂತಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಾವ. ನಿಮಗೆ ಮಿನಿಮಮ್ 9-12 ಅಂಕಗಳು ಚಿತ್ರಕ್ಕಾಗಿನೇ ಏನಾಗಿದಾವ ಅಂದ್ರೆ ಇದಾವ, ಅದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ನಾನು ಒಂದೊಂದು ಹೋಗ್ತಾ ಹೇಳ್ತಾ ಹೋಗ್ತೀನಿ, ತಾವುಗಳು ಸಹಿತ ಅವುಗಳನ್ನು ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದೇ ಥರದ್ದು. ಆಮೇಲೆ ಕೆಲವು ಸಾರಿ ಚಿತ್ರಗಳಲ್ಲಿ ಅವರೇ ಕೊಟ್ಟು ಭಾಗ ಗುರುತಿಸಲಿಕ್ಕೆ ಕೇಳ್ತಾರೆ, ಭಾಗದ ಕಾರ್ಯಗಳನ್ನು ಕೇಳ್ತಾರೆ, ಅದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಮೊದಲಿಗೆ ತಾವು ಚೆನ್ನಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ. ಎರಡನೇದು ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಮುಂದಿನ ಚಿತ್ರ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸ್ತಿರ್ತಕ್ಕಂಥ ಚಿತ್ರ. ನೆಕ್ಸ್ಟ್ ಲೋಹದ ಮೇಲಿನ ಹಬೆಯ ವರ್ತನೆಯ ಚಿತ್ರ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಚಿತ್ರ. ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದ ಚಿತ್ರ. ಪತ್ರರಂಧ್ರದ ಚಿತ್ರ, ಸೊ ಅದರಲ್ಲಿ ನಿಮಗೆ ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರನ ಕೂಡ ಕೇಳಬಹುದು. ಮಾನವನ ಜೀರ್ಣಾಂಗ ವ್ಯೂಹ, ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ಮನುಷ್ಯನ ಹೃದಯದ ನೀಳಛೇದ ನೋಟದ ಚಿತ್ರ. ಓಕೆ, ಮುಂದೆ ಮನುಷ್ಯನ ಹೃದಯದ ನೀಳಛೇದದ ನೋಟದ ಭಾಗಗಳನ್ನು ಗುರುತಿಸೋದು, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೀನಿ ಕೆಲವು ಸಾರಿ ಅವರೇ ಅದನ್ನೇನು ಮಾಡ್ತಾರೆ, ಎರೋ ಮಾರ್ಕಲ್ಲಿ ತೋರಿಸ್ತಾರೆ, ನೀವು ಅವುಗಳನ್ನು ಬರೀಬೇಕಾಗ್ತದೆ. ಕೆಲವೊಂದ್ಸರಿ ಭಾಗ ಕೊಟ್ಟು ಕಾರ್ಯಗಳನ್ನು ಸಹಿತ ಕೂಡ ಬರಲಿಕ್ಕನ್ನು ಕೂಡ ಕೇಳ್ತಾರೆ. ಮುಂದೆ ಮಾನವನ ವಿಸರ್ಜನಾಂಗ ವ್ಯೂಹ, ಅದು ಚಿತ್ರ, ಅದರ ಭಾಗಗಳನ್ನು ಗುರುತಿಸೋದನ್ನು ರೂಢಿ ಮಾಡಿಕೊಡ್ರಿ. ನೆಫ್ರಾನ್ ರಚನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮುಂದೆ ನರಕೋಶ ವ್ಯೂಹ, ಅಥವಾ ಇದನ್ನೇ ನ್ಯೂರಾನ್ ಅಂತ ಕರೀತಾರೆ. ಇದರಲ್ಲಿ ಕೋಶ ಕೇಂದ್ರ ಬರ್ತದೆ, ಡ್ಯಾಂಡ್ರೈಟ್, ಆಕ್ಸಾನ್, ನರತುದಿ, ಕೋಶಕಾಯ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಮಾನವನ ಮೆದುಳಿನ ಚಿತ್ರ, ಇದು ಕೂಡ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಸೊ ಈಚೆಗೆ ಏನು ಮಾಡ್ತಾ ಇದ್ದಾರೆ, ಭಾಗಗಳ ಕಾರ್ಯಗಳನ್ನು ಕೇಳ್ತಾ ಇದ್ದಾರೆ, ಅದನ್ನು ಕೂಡ ತಮಗೆ ನೆನಪಿನಲ್ಲಿ ಇಟ್ಕೊಳ್ರಿ. ಮುಂದೆ ಸರಳ ವಿದ್ಯುತ್ ಮಂಡಲ, ಸೊ ಇದನ್ನು ಲಾಸ್ಟ್ ಟೈಮ್ ಕೇಳಿದ್ರು, ಒಂದು ಸರಳ ವಿದ್ಯುತ್ ಮಂಡಲವನ್ನು ರಚನೆ ಮಾಡಿರಿ, ಅದರಲ್ಲಿ ಒಂದು ವಿದ್ಯುತ್ ಕೋಶ ಇರಬೇಕು, ಒಂದೇ ವಿದ್ಯುತ್ ಬಲ್ಬ್ ಇರಬೇಕು, ಆಮಿಮೀಟರ್ ಇರಬೇಕು ಅಂತ ಕೇಳಿದರು. ಇನ್ನು ಈ ಕೋಷ್ಟಕ 12.1 ನಿಮ್ಮ ಪುಸ್ತಕದಲ್ಲಿದೆ, ಇದನ್ನು ಸ್ವಲ್ಪ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಎಸ್, ಇಲ್ಲಿ ಸಂಕೇತಗಳನ್ನು ಬರ್ತವೆ, ಚಿಹ್ನೆಗಳು, ಅದು ವಿದ್ಯುತ್ ಕೋಶ, ಪ್ಲಗ್ ಆಗಿರ್ಬೋದು, ತೆರೆದ, ಮುಚ್ಚಿದ, ತಂತಿಯ ಕೀಲಿ, ವಿದ್ಯುತ್ ಬಲ್ಬ್, ಓಕೆ, ವೋಲ್ಟ್ ಮೀಟರ್, ಇದನ್ನು ಸಹಿತ ತಮ್ಗೆ ಏನಿರಬೇಕಪ್ಪ ಅಂದರೆ ಚೆನ್ನಾಗಿ ಇವುಗಳನ್ನು ನಿಮ್ಮ ಪುಸ್ತಕದ 12.1 ಕೋಷ್ಟಕವನ್ನು ಚೆನ್ನಾಗಿ ಪ್ರಿಪ್ರೇಷನ್ ಅನ್ನು ಮಾಡಿ, ಸೊ ನಿಮಗೆ ಯೂಸ್ ಆಗ್ತದೆ. ಖಂಡಿತವಾಗಿ ಅಲ್ಲಿಂದ ಒಂದು ಅಂಕದ ಪ್ರಶ್ನೆ ಆದರೂ ನೀವು ಪಡೆದೇ ಪಡಿತೀರಿ ಪರೀಕ್ಷೆಯಲ್ಲಿ. ಮುಂದೆ ಈ ಓಮ್ನ ನಿಯಮವನ್ನು ಅಭ್ಯಾಸವನ್ನು ಮಾಡಬೇಕಾದ್ರೆ ಒಂದು ವಿದ್ಯುತ್ ಮಂಡಲದ ಚಿತ್ರ ಬರ್ತದೆ ಅದು. ಮುಂದೆ ಸರಣಿ ಕ್ರಮದಲ್ಲಿನ ರೋಧಗಳ ಚಿತ್ರ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮುಂದೆ ರೋಧಗಳ ಸಮಾಂತರ ಜೋಡಣೆಯ ಚಿತ್ರ ಒಂದು ಬರ್ತದೆ. ಅದರ ಮುಂದೆ ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸತಕ್ಕಂಥ ಏಕಕೇಂದ್ರೀಯ ವೃತ್ತಗಳ ಮಾದರಿ ವೃತ್ತಗಳಲ್ಲಿನ ಬಾಣಗಳು ಬಲರೇಖೆಗಳ ದಿಕ್ಕನ್ನು ತೋರಿಸ್ತಕ್ಕಂಥ ಚಿತ್ರ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮುಂದೆ ಸರಳ ವಿದ್ಯುತ್ ಮೋಟರ್, ಇಲ್ಲಿ ಎನ್ ಅಂದರೆ ಏನು, ಎಸ್ ಅಂದರೆ ಏನು, ಒಡಕು ಉಂಗುರುಗಳು, ಕುಂಚಗಳು, ಸೊ ಇದನ್ನೇ ಲಾಸ್ಟ್ ಟೈಮ್ ಕೇಳಿದರು. ಮುಂದೆ ಪರ್ಯಾಯ ವಿದ್ಯುತ್ ಜನಕ ಅಂತ ಕರೀತಾರೆ, ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ R1, R2 ಅಂದರೆ ಉಂಗುರುಗಳು ಬರ್ತವೆ, B1 ಮತ್ತು B2 ಅಂದರೆ ಕುಂಚಗಳು ಬರ್ತವೆ, ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಮುಂದೆ ಹೂವಿನ ನೀಳಛೇದ ನೋಟ ಮತ್ತು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ. ಇನ್ನು ಮುಂದೆ ಭೌತಶಾಸ್ತ್ರದಲ್ಲಿ ಬೆಳಕು ಪಾಠದಲ್ಲಿ ನಾವು ಅವುಗಳನ್ನು ನೋಡೋದಾದರೆ ವಸ್ತುವಿನ ಮೇಲೆ ವಿಭಿನ್ನ ಸ್ಥಾನದಲ್ಲಿಟ್ಟಾಗ ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬದ ಸ್ಥಾನ ಹೇಗಿರ್ತದೆ, ಅದು ವಸ್ತು ಅನಂತದಲ್ಲಿದ್ದಾಗ ಹೇಗಿರ್ತದೆ, ಅನಂತದಲ್ಲಿ, ನೆಕ್ಸ್ಟ್ ಸಿಯಿಂದ ದೂರದಲ್ಲಿದ್ದಾಗ ಹೇಗಿರ್ತದೆ, ಸಿಯಲ್ಲಿ ಇದ್ದಾಗ ಹೇಗಿರ್ತದೆ, ಸಿ ಮತ್ತು ಎಫ್ ನಡುವೆ ಇದ್ದಾಗ ಹೇಗಿರ್ತದೆ, ಜೊತೆಗೆ ಎಫ್ನಲ್ಲಿ ಇದ್ದಾಗ, ನೆಕ್ಸ್ಟ್ ಇರ್ತಕ್ಕಂಥದ್ದು ಪಿ ಮತ್ತು ಎಫ್ ನಡುವೆ ಇದ್ದಾಗ, ಅದು ಕೂಡ ಕೇಳ್ತಾರೆ. ಇದು ಕೂಡ ರೇಖೆಗಳನ್ನು, ಇಲ್ಲಿರ್ತಕ್ಕಂಥ ಚಿಹ್ನೆಗಳನ್ನು, ಅದು ಬಾಣದ ಚಿಹ್ನೆಗಳನ್ನು, ಅದು ಇಂಪಾರ್ಟೆಂಟ್ ಇತ್ತು. ಮುಂದೆ ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಪೀನ ಮೊಸರದಲ್ಲಿ ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವ,
ಅಂದರೆ ವಸ್ತು ಅನಂತ ದೂರದಲ್ಲಿದ್ದಾಗ ಟು ಎಫ್ ಒನ್ ಗಿಂತ ದೂರದಲ್ಲಿದ್ದಾಗ ಟು ಎಫ್ ಒನ್ ಗಿಂತ ದೂರದಲ್ಲಿದ್ದಾಗ ಎಫ್ ಒನ್ ಮತ್ತು ಎಫ್ ಒನ್ಗಳ ಮಧ್ಯೆ ಇದ್ದಾಗ ಮುಂದೆ ಪ್ರಧಾನ ಸಂಗಮ ಎಫ್ ಒನ್ ನಲ್ಲಿ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ಧ್ರುವ ಕೇಂದ್ರ ಓ ನಲ್ಲಿ ಹೇಗಿರ್ತದೆ ಮುಂದೆ ಈ ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಈ ನಿಮ್ನ ಮಸೂರದಲ್ಲಿ ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ಹೇಗಿರ್ತದೆ ಅದು ಎ ಮತ್ತು ಬಿ ಚಿತ್ರವನ್ನು ನೋಡ್ಕೊಳ್ರಿ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇತ್ತು ಇನ್ನು ನಿಮಗೆ ಸಮೀಪ ದೃಷ್ಟಿ ದೋಷ ಅದನ್ನೇ ಮಯೋಫಿಯಾ ಅಂತಾರೆ ದೂರದೃಷ್ಟಿಗೆ ಹೈಪರ್ಮೆಟ್ರೋಫಿಯಾ ಅಂತ ಕರೀತಾರೆ ಈ ಸಮೀಪ ದೃಷ್ಟಿಯ ಕಣ್ಣಿನ ದೂರ ಹೇಗಿರ್ತದೆ ಅದರ ಹೇಗೆ ಪರಿಹಾರ ಆಮೇಲೆ ಅದೇ ಥರ ದೂರದೃಷ್ಟಿಯ ಬಿಂದುವಿನಲ್ಲಿ ಹತ್ತಿರದ ಬಿಂದು ಹೇಗಿರ್ತದೆ ಅದರ ಪರಿಹಾರ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಬಿಳಿ ಬಣ್ಣದ ರೋಹಿತ ಪುನರ್ ಸಂಯೋಜನೆಯ ಚಿತ್ರ ಜೈವಿಕ ಅನಿಲ ಸ್ಥಾವಿರದ ಸಂಕೇತ ಚಿತ್ರಗಳನ್ನು ಕೂಡ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ ಇಷ್ಟು ಮೂವತ್ತು ನಾವು ಏನು ಮಾಡಿದ್ದೀವಿ ನಿಮಗೆ ಸೈನ್ಸಲ್ಲಿ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಇಷ್ಟು ಓದ್ಕೊಂಡೋಗಿ ಇದ್ರ ಬಿಟ್ಟು ಬೇರೆ ಬರೋದಿಲ್ಲ ಸೊ ಮಿನಿಮಮ್ ಡೈಗ್ರಾಮಲ್ಲಿ 9-12 ಅಂಕಗಳು 9-12 ಮಾರ್ಕ್ಸ್ ಈಸಿಲಿ ನೀವು ಏನು ಮಾಡ್ತೀರಿ ನಿಮ್ಮ ಎಲ್ಲ ಅದು ಸರಣಿಯಾಗಿರಬಹುದು ಪೂರ್ವಸಿದ್ಧತೆ ಮಂಡಳಿ ಪರೀಕ್ಷೆಯಲ್ಲಿನೂ ಕೂಡ ಈಸಿ ಸೆಕ್ಯೂರ್ ಮಾಡ್ತೀರಿ 9-12 ಅಂಕ ಎಸ್ ಇನ್ನು ಮುಂದೆ ಬರೋಣ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ 2-3 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಚೆನ್ನಾಗಿ ಕಲ್ಕೊಂಡೋಗಿ ಹೈಡ್ರೋಜನ್ದು ಹೇಗೆ ಬರಿತೀವಿ ಮತ್ತು ಕಾರ್ಬನ್ದು ಇದನ್ನು ನೋಡ್ಕೊಳ್ರಿ ಮುಂದೆ ಈ ಈಥೇನ್ C2C6 ಈಥೀನ್ C2H4 ಈಥೈನ್ C2H2 ಮತ್ತು ಪ್ರೋಪೈನ್ C3H8ಗಳ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬಹಳ ಸರಿ ಇದನ್ನು ಕೇಳಿದ್ದಾರೆ ಇದು ಈಥೇನ್ದು ಎಸ್ ಇದು ಈಥಿಂದು ಮತ್ತು ಇದು ಈಥೈನ್ದು ಸೊ ಇದನ್ನು ಮೂರು ನೋಡ್ಕೊಂಡೋಗಿ ಅದು ಕನ್ಫ್ಯೂಷನ್ ಆಗ್ತಕ್ಕಂಥದ್ದೇ ಮತ್ತು ಎಕ್ಸಾಮಲ್ಲಿ ಕೇಳ್ತಾರೆ ಮುಂದೆ ಗಂಧಕ ಎಸೆಟ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿಯ ರಚನೆ ಹೇಗಿರ್ತದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಮುಂದೆ ಆಕ್ಸಿಜನ್ ಅಣುವಿನ ಎಸ್ O2ದಲ್ಲಿರ್ತಕ್ಕಂಥವುಗಳು ಹೇಗೆ ಚುಕ್ಕೆ ವಿನ್ಯಾಸ ಇರ್ತದೆ ಅಮೋನಿಯಾದ ಎಲೆಕ್ಟ್ರಾನ್ ಚುಕ್ಕೆ ರಚನೆ ಹೇಗಿರ್ತದೆ ಅದು ಕೂಡ NH3ನ ವಿನ್ಯಾಸ ಇನ್ನು ಮುಂದೆ ಎಸ್ ನಿಮಗೆ ಹೇಳಿದ್ದೀವಿ ಹೈಡ್ರೋಕಾರ್ಬನ್ ಪಾಠ ಮೋಸ್ಟ್ ಇಂಪಾರ್ಟೆಂಟ್ ಅದರ ಅನುಸೂತ್ರ ಮತ್ತು ರಚನಾ ಸೂತ್ರಗಳು ಮಿನಿಮಮ್ 4 ಅಂಕಗಳನ್ನು ನಿಮಗೆ ಏನು ಮಾಡ್ತಾರಪ್ಪ ಅಂತ ಕೇಳ್ತಾರೆ 2 ಮಾರ್ಕ್ಸ್ ಅಂತೂ ಡೆಫಿನೆಟ್ ಆಗಿ ಬಂದೇ ಬರ್ತದೆ ಓಕೆ ಅದರಲ್ಲಿ ಮಿಥೇನ್ CH4 ಅದರ ರಚನಾ ವಿನ್ಯಾಸ ನೋಡ್ಕೊಳ್ರಿ ಓಕೆನಾ ನೆಕ್ಸ್ಟ್ C2H6 ಇಥೇನ್ ಅಂತೀವಿ ಅದರ ರಚನಾ ವಿನ್ಯಾಸ C3H8 ಪ್ರೋಫೇನ್ C4H10 ಬ್ಯೂಟೇನ್ C5H12 ಪೆಂಟೇನ್ C6H14 ಹೆಕ್ಸೇನ್ ಇದು ಮೋಸ್ಟ್ ಇಂಪಾರ್ಟೆಂಟ್ 1-2 ಅಂತಲೂ ಕೂಡ ಖಂಡಿತವಾಗಿ ಎಕ್ಸಾಮ್ಗೆ ಬಂದೇ ಬರ್ತದೆ ಇನ್ನು ನಿಮಗೆ ಈ ಐಸೋಬ್ಯೂಟೇನ್ಗಳ ಬಗ್ಗೆ ಬರ್ತದೆ ಸಾಮಾನ್ಯ ಬ್ಯೂಟೇನ್ಗಳು ಮತ್ತು ಐಸೋಬ್ಯೂಟೇನ್ಗಳು ಅದರ ಸೂತ್ರ C4H10 ಇದನ್ನು ನೋಡ್ಕೊಂಡೋಗಿ ಸೈಕ್ಲೋಹೆಕ್ಸಿಂದು C6H12 ಬರ್ತದೆ ಬೆಂಜಿಂದು C6H6 ಬರ್ತದೆ ಸೊ ಇದು ಎರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಕ್ವಶನ್ಸ್ಗಳು ಇತ್ತು ಇನ್ನು ಸಾವಯವ ಸಂಯುಕ್ತಗಳನ್ನು ಹೆಸರಿಸ್ತಕ್ಕಂಥ ಪದ್ಧತಿ ಅಂತ ಒಂದು ಬರ್ತದೆ ಇದು 1-2 ಮಾರ್ಕ್ಸ್ ಕ್ವಶನ್ಸ್ಗಳು ಅಥವಾ 1 ಮಾರ್ಕ್ ಆದರೂ ಬರ್ತದೆ ಇಲ್ಲಿ ಕೂಡ ನಿಮಗೆ ರಚನಾ ವಿನ್ಯಾಸ ಚೆನ್ನಾಗಿ ಹೆಲೋ ಅಲ್ಕೇನ್ ಅಂತಂದರೆ ಪೂರ್ವ ಪ್ರತ್ಯಯ ಕ್ಲೋರೋ ಮತ್ತು ಬ್ರೋಮೋ ಅದರ ಪೂರ್ವ ಮತ್ತು ಅಂತ್ಯ ಪ್ರತ್ಯಯ ಇದಕ್ಕೆ ಉದಾಹರಣೆ ಕ್ಲೋರೋಪ್ರೋಫೇನ್ ಆಲ್ಕೋಹಾಲ್ ಅದು ಪ್ರೊಫೆನಾಲ್ ಅಂತಕ್ಕಂಥದ್ದು ಅದನ್ನು ಕಂಡುಹಿಡಿಬೇಕಾದ್ರೆ ಲಾಸ್ಟ್ಗೆ OL ಅಂತ ಬರ್ತದೆ ಆಲ್ಡಿಹೈಡ್ಗಳು ನ್ಯಾಲ್ ಅಂತಾರೆ ಅದೇ ಪ್ರೊಫೆನಾಲ್ ಅದಕ್ಕೆ ಉದಾಹರಣೆ ಅದರ ರಚನಾ ವಿನ್ಯಾಸ ಕೀಟೋನ್ ಅದನ್ನು ಪ್ರೊಫೆನೋನ್ ಅಂತಾರೆ ಅದಕ್ಕೆ ಉದಾಹರಣೆ ಅದರ ಒಂದು ಕಂಡುಹಿಡಿಬೇಕಾದ್ರೆ ಅದು ಲಾಸ್ಟ್ಗೆ ಓನ್ ಅಂತಕ್ಕಂಥದ್ದು ಎಂಡ್ ಆಗ್ತದೆ ಮುಂದೆ ಕಾರ್ಬೋಕ್ಸಿಲಿಕ್ ಆಮ್ಲಕ್ಕೆ ಉದಾಹರಣೆ ಪ್ರೊಫೆನೋಯಿಕ್ ಆಮ್ಲ ಅದನ್ನು ಓಯಿಕ್ ಆಮ್ಲ ಅಂತ ಆಗ್ತದೆ ಮುಂದೆ ಆಲ್ಕಿನ್ಗಳನ್ನು ಪ್ರೋಫಿನ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀವಿ ENEದಿಂದ ಎಂಡ್ ಆಗ್ತದೆ ಆಲ್ಕೈನ್ YNEದಿಂದ ಎಂಡ್ ಆಗ್ತದೆ ಅದು ಪ್ರೋಫೈನ್ ಅಂತಕ್ಕಂಥದ್ದು ಉದಾಹರಣೆ ಅದಕ್ಕೆ ಇತ್ತು ಇನ್ನು ನಿಮಗೆ ಗಣಿತದಲ್ಲಿ ಮಾದರಿ ಅಂತ ಏನೋ ಗಣಿತೀಯ ಲೆಕ್ಕಗಳನ್ನು ಬರ್ತದೆ ಮಿನಿಮಮ್ 2, 4, 6 ಮಿನಿಮಮ್ ಅಲ್ಲಂದರೆ 3 ಮಾರ್ಕ್ಸ್ ಆದರೂ ಕೂಡ ನಿಮಗೆ ಖಂಡಿತವಾಗಿ ಲೆಕ್ಕಗಳನ್ನು ಕೇಳ್ತಾರೆ ಯಾವೆಲ್ಲ ಪಾಠದ ಲೆಕ್ಕಗಳನ್ನು ಕೇಳ್ತಾರೆ ಅನ್ನೋದನ್ನು ನಾನಿಲ್ಲಿ ನಿಮ್ಗೆ ಏನು ಮಾಡಿದ್ದೀನಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಫಸ್ಟ್ ಪಾಠ ಏನಪ್ಪ ಅಂತಂದರೆ ಈ ವಿದ್ಯುತ್ ಶಕ್ತಿ ಅಂತಕ್ಕಂಥ ಒಂದು ಪಾಠ ಅಲ್ಲಿ ನಿಮಗೆ ಏನು ಕಂಡುಹಿಡಿಲಿಕ್ಕೆ ಕೇಳ್ಬೋದು ವಿಭವಾಂತರಗಳನ್ನು ಕಂಡುಹಿಡಲಿಕ್ಕೆ ಕೇಳ್ಬೋದು ರೋಧ ಕಂಡುಹಿಡಲಿಕ್ಕೆ ಕೇಳ್ಬೋದು ವಿದ್ಯುತ್ ಪ್ರವಾಹ ರೋಧಶೀಲತೆ ಒಟ್ಟು ರೋಧ ಆಮೇಲೆ ಒಟ್ಟು ರೋಧ ಕಂಡುಹಿಡಿಯೋದು ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಪ್ರತ್ಯೇಕವನ್ನು ಕಂಡುಹಿಡಲಿಕ್ಕೆ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಲಿಕ್ಕೆ ಇಷ್ಟು ನಿಮಗೆ ಏನು ಮಾಡ್ಬೋದು ವಿದ್ಯುತ್ ಶಕ್ತಿ ಪಾಠದ ಲೆಕ್ಕಗಳನ್ನು ಬರ್ಬೋದು ಸೂತ್ರಗಳನ್ನು ಕೊಟ್ಟಿದ್ದೀನಿ ಚೆನ್ನಾಗಿ ನೋಡ್ಕೊಳ್ರಿ ಮುಂದೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಮತ್ತು ವಿದ್ಯುತ್ ಶಕ್ತಿಯಲ್ಲಿ ಕೆಲವು ಸೂತ್ರಗಳನ್ನೇ ಇಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದೀವಿ ಅವುಗಳನ್ನೇ ಚೆನ್ನಾಗಿ ನೋಡ್ಕೊಂಡೋಗಿ ಮುಂದೆ ದೊಬೇರೆನ ತ್ರಿವಳಿಗಳ ನಿಯಮ ಸೊ ಅದನ್ನು ಕೂಡ ನೋಡ್ಕೊಂಡೋಗಿ ಇಲ್ಲಿಂದ ಲಾಸ್ಟ್ ಟೈಮ್ ಕ್ವಶನ್ಸ್ಗಳು ಬಂದಿತ್ತು ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ ದರ್ಪಣದ ಸೂತ್ರ ಕಂಡುಹಿಡಿಯೋದು ಮಸೂರದ ಸೂತ್ರ ಕಂಡುಹಿಡಿಯೋದು ಮಸೂರದ ಸಾಮರ್ಥ್ಯ ಕಂಡುಹಿಡಿಯೋದು
ಒನ್ ಮಾರ್ಕ್ ಅಂತಾನು ಕೂಡ ಇಲ್ಲಿಂದ ಕ್ವೆಶನ್ಸ್ ಗಳು ಬಂದೇ ಬರ್ತದೆ. ಸೊ ನೀವು ಆರಾಮಾಗಿ ಈ ಸೂತ್ರಗಳನ್ನ ನೋಡಿದ್ರೆ ಮಿನಿಮಮ್ ಎರಡರಿಂದ ಮೂರು ಮಾರ್ಕ್ಸ್ ನಾನು ಆಮೇಲೆ ನಿಮಗೆ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿಸ್ತೀನಿ. ಬಟ್ ಇವಾಗ ಏನನ್ನ ಕಂಡುಹಿಡಿಯಲಿಕ್ಕೆ ಯಾವ ಸೂತ್ರ ಬೇಕು ಅನ್ನೋದನ್ನ ಪ್ರಿಪರೇಷನ್ ಅನ್ನ ಈ ಒಂದು ಎಸ್ ಇಮೇಜ್ ಇಂದ ನೋಡಿ ನೀವುಗಳನ್ನ ಕಲ್ಕೊಡ್ರಿ. ಇನ್ನ ಇಲ್ಲಿಂದ ಎಸ್ ಐ ಏಕಮಾನಗಳು ಟೂ ಮಾರ್ಕ್ಸ್ ಅಂದರೆ ಬಟ್ ಒನ್ ಮಾರ್ಕ್ ಅಂದ್ರೂ ಕೂಡ ಡೆಫಿನೆಟ್ ಆಗಿ ಬರ್ತದೆ. ವಿದ್ಯುತ್ ಶಕ್ತಿದು ಕಿಲೋ ವ್ಯಾಟ್ ಫೋರ್ ಅವರ್ ಅಂತೀವಿ, ವಿದ್ಯುತ್ ಪ್ರವಾಹದ ಎಂಪೇರ್ ಅಂತೀವಿ, ವಿದ್ಯುತ್ ವಿಭವದ ವೋಲ್ಟ್, ವಿದ್ಯುತ್ ರೋಧದ ಓಮ್, ವಿದ್ಯುತ್ ಆವೇಶದ ಕೂಲಂಬ್, ವಿದ್ಯುತ್ ಸಾಮರ್ಥ್ಯದ ವ್ಯಾಟ್, ಮತ್ತೆ ಮಸೂರದ ಸಾಮರ್ಥ್ಯದ ಡಯಾಪ್ಟರ್ ಡಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಸೊ ಸ್ನೇಹಿತರೆ, ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಮಾಡಿದ್ದೀನಿ ಅಂತಂದ್ರೆ, ಸೊ ಮಿನಿಮಮ್ ಒಂದು 20-25 ಮಾರ್ಕ್ಸ್ ನೆನಪಿಟ್ಕೊಡ್ರಿ, 20-25 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನಾ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಚಿತ್ರಗಳನ್ನ ಹೇಳಿದ್ದೀನಿ, ಲೆಕ್ಕಗಳನ್ನ ಹೇಳಿದ್ದೀನಿ, ಓಕೆ. ಆಮೇಲೆ ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ಹೈಡ್ರೋ ಕಾರ್ಬನ್ ಅಲ್ಲಿ ಇರ್ತಕ್ಕಂಥ ರಚನಾ ವಿನ್ಯಾಸ ಚುಕ್ಕಿ ರಚನೆಗಳನ್ನ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ಏಕಮಾನಗಳನ್ನ ಕೂಡ ಹೇಳಿದ್ದೀನಿ. ಇಷ್ಟನ್ನ ನೋಡ್ಕೊಂಡು ಹೋದ್ರೆ ಖಂಡಿತವಾಗಿ ಇಲ್ಲಿಂದ ನಿಮ್ಗೆ ಯೂಸ್ ಆಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇದರ ಮುಂದುವರೆದ ಭಾಗದ ವಿಡಿಯೋದನ್ನ ಹಾಕ್ತೀನಿ. ಎಲ್ಲಾ ವಿಷಯಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಸಿಗ್ತವೆ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬಾರ್ದು. ಸಿಗ್ತೀನಿ ಸೆಕೆಂಡ್ ಪಾರ್ಟ್ ಅಲ್ಲಿ ಕನ್ನಡ ವಿಷಯದ್ದು, ಮತ್ತೆ ವಿಜ್ಞಾನ ವಿಷಯ ಈಗ ಹಾಕಿದ್ದೀನಿ. ಉಳಿದ ನಾಲ್ಕು ವಿಷಯಗಳನ್ನ ಶಾರ್ಟ್ಲಿ ಆಗಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.